ಎಲ್ಲಿ ಎಲ್ಲಿ ಸಿಕ್ಕಿದ್ರು ಎಂಎಲ್ಎ ಅವರು ಸಿಕ್ಕಿ ಸಿಕ್ಕಿದ್ರು ಶಂಗ್ರಿಲಾ ಹೋಟೆಲ್ ಶಂಗ್ರಿಲಾ ಹೋಟೆಲ್ ಎಷ್ಟು ಎಷ್ಟು ತಿಂಗಳು ಮುಂಚೆ ಅಮ್ಮ ಡೇಟ್ ಇದೆ ಸರ್ 6 ಮಂತ್ಸ್ ಏನಾಯ್ತು ಮೇಡಂ ಅವ ಇನ್ಸಿಡೆಂಟ್ ಏನಾಯ್ತು ಹೇಳಿ ಮೇಡಂ ನನ್ ತಪ್ಪಾಗಿದೆ ನಾನು ಸೆಟಲ್ ಮಾಡ್ಕೊಡ್ತೀನಿ ಮಗನಿಗೆ ಜೀವನಕ್ಕೆ ಏನು ಬೇಕೋ ಅದನ್ನ ಮಾಡ್ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ಅವತ್ತಿನ ದಿವಸ ಯಾರು ಇದ್ರಮ್ಮ ಅವತ್ತು ಅವರು ಅವರ ವೈಫ್ ಇದ್ದರು ಅವರ ವೈಫ್ ಸಹ ಇದ್ದರು ಸಂತೋಷ್ ರಾಣಿ ಅಂತ ಮೇಡಂ ಎಫ್ಐಆರ್ ಅಲ್ಲಿ ಉಲ್ಟಾ ಇದೆ ಅಲ್ಲ ಮೇಡಂ ಏನು ಅಂತಿದೆ ಎಫ್ಐಆರ್ ಅಲ್ಲಿ ಸಾಂಗ್ರಿಲಾ ಹೋಟೆಲ್ ಬಂದು ನನ್ನತ್ರ ದುಡ್ಡು ಡಿಮ್ಯಾಂಡ್ ಮಾಡಿದ್ಕೆ ನಾನು ಅದಕ್ಕೆ ಇಲ್ಲ ಆಗಲ್ಲ ಅಂತ ಟಿವಿ ಫುಟೇಜ್ ತೆಗೆದು ನೋಡಿ ಸರ್ ಮೇಡಂ ಇದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಏನು ನ್ಯಾಯ ಬೇಕು ಅನ್ನೋದು ನಿಮ್ಮ ಒತ್ತಾಯ ಮೇಡಂ ನಿಮ್ಮ ಆಗ್ರಹ ಏನು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟಿನ ಅನ್ವಯ ಅದು ಇಲ್ಲೆಸ್ಟಿಮೇಟ್ ಮಕ್ಕಳಾದರೂ ಕೂಡ ಈಕ್ವಲ್ ಆಗಿ ಅವರ ಮಕ್ಕಳನ್ನ ಜವಾಬ್ದಾರಿತವಾಗಿ ಎತ್ತಂತವರು ನೋಡಿಕೊಳ್ಳಬೇಕಾದ್ರು ಜವಾಬ್ದಾರಿ ಎಂಎಲ್ಎ ಬಯಾಲಜಿಕಲ್ ಫಾದರ್ ಆಗಿದ್ರೆ ಅವನ ಜವಾಬ್ದಾರಿ ಆ ಮಗುವನ್ನ ನೋಡಿಕೊಳ್ಳಬೇಕಾದ್ರು ಕೇರ್ ಟೇಕರ್ ಮಾಡಬೇಕಾದ್ರು ಪ್ಲಸ್ ಮೇಂಟೆನೆನ್ಸ್ ಮಾಡಬೇಕಾದ್ರು ಆಕೆಗೆ ಗೌರವ ಕೊಡಬೇಕಾದ್ರು ಆಕೆಗೆ ಒಂದು ಗೌರವ ಕೊಡಲ್ಲ ಎರಡನೇದಾಗಿ ಬೇರೆವರ ಮನೆ ಕಣ್ಮನೆ ಕಂಡೋರ ಹೆಣ್ಮನೆ ಮಕ್ಕಳು ಅಂತಂದ್ರೆ ತುಚ್ಚವಾ ಕಾಣೋದು ಪೊಲೀಸರನ್ನ ಬಿಟ್ಟು ದಬ್ಬಾಳಿಕೆ ನಡೆಸೋದು ಇದರ ವಿರುದ್ಧ ಆಕೆಯ ಒಂದು ಹೋರಾಟ ಅದಕ್ಕೆ ಬೇಕಾದಂತ ನ್ಯಾಯಪೂರ್ವಕವಾದ ವ್ಯವಸ್ಥೆಗಳನ್ನ ಸಂಬಂಧಪಟ್ಟಂತ ವಕೀಲರು ಅರೇಂಜ್ ಮಾಡ್ತಾ ಇದ್ದಾರೆ ದಬ್ಬಾಳಿಕೆ ನಡೆಸುವಂತ ಸರ್ಕಾರ ದಬ್ಬಾಳಿಕೆ ನಡೆಸುವಂತ ಎಂಎಲ್ಎ ದಬ್ಬಾಳಿಕೆ ಗುಂಡಾವರ್ತನೆ ಮಾಡುವಂತ ಪೊಲೀಸರಿಗೆ ಬುದ್ಧಿ ಕಲಿಸೋಣ ಸಮಯ ಬುದ್ಧಿ ಕಲಿಸ್ತೀವಿ ಹೆಣ್ಣುಮಕ್ಕಳು ಬೇರೆಯವರ ಮನೆ ಹೆಣ್ಣುಮಕ್ಕಳು ಬಿದ್ದಿ ಕಸ ಅಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳನ್ನ ಹೆಂಗ್ ನೋಡ್ಕೊಂತೀರಾ ಇಂಪೋರ್ಟೆಡ್ ಕಾರ್ ಇಂಪೋರ್ಟೆಡ್ ಡ್ರೈವರ್ ಇಂಪೋರ್ಟೆಡ್ ಶಾಂಪೇನ್ ಎಲ್ಲ ಇರ್ತದೆ ಬೇರೆಯವರ ಮನೆ ಮಕ್ಕಳು ಅಂದ್ರೆ ಈ ರೀತಿ ಬೀದಿಗೆ ಕಸ ಬಿಡೋದು ದಿಸ್ ಇಸ್ ಎ ವಿಕ್ಟಿಮೈಸೇಷನ್ ಅಂತ ಆಫೀಸ್ ಅಲ್ಲಿ ಅಲ್ಲಿ ನಿನ್ನೆ ವಿಜಯ್ ಅಂತ ಕೈ ಕಾಲ್ ಬಿಳ್ತೀನಿ ನಿಮಗೆ ನನಗೆ ಮೂರು ಜನ ಅಕ್ಕ ತಂಗಿ ಇದ್ದಾರೆ ಅದರ ಜೊತೆ ನೀವು ಒಬ್ಬರು ನನಗೊಂದು ಹೆಲ್ಪ್ ಮಾಡಬೇಕು ನೀವು ನನಗೆ ಬರ್ಕೊಡಿ ವಿಡಿಯೋ ಮಾಡ್ಕೊಡಿ ನಿಮಗೆ ಏನು ಬೇಕೋ ಅದನ್ನು ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಏನಂತ ಹೇಳಿದ್ರು ಅಂದರೆ ಕಾಂಗ್ರೆಸ್ ಅವರು ನಿಮಗೆ ಪ್ರಚೋದನೆ ಕೊಟ್ಟು ಇದು ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ ಅಂತ ನೀವು ಹೇಳಿಬಿಡಿ ಮೀಡಿಯಾ ಮುಂದೆ ಆವಾಗ ನಮ್ಮ ಸಾಹೇಬರಿಗೆ ತುಂಬ ಹೆಲ್ಪ್ ಆಗುತ್ತೆ ಸಿ ಎಂ ಸಾಹೇಬರಿಗೆ ಅಂತ ಹೇಳಿದ್ರು ನನಗೆ ವಿಜಯ್ ಸರ್ ಅಂತ ಸರ್ ಸಾಕು ಸರ್ ದೂರನ್ನ ಕೊಟ್ಟಿರ ಮೇಡಮ್ ನೀವು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ